ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ. ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ 3,000 ಅಡಿ ಎತ್ತರದ ಬೆಟ್ಟವೇ ಈ ದೇವಿರಮ್ಮ ಬೆಟ್ಟ. ಈ ದೇವಿಯನ್ನು ಬಿಂಡಿಗ ದೇವಿರಮ್ಮ ಎಂತಲೂ ಕರೆಯುತ್ತಾರೆ. ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿಯಂದು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಬರುವ ಜನರು ದೇವಿರಮ್ಮನ ದರ್ಶನ ಪಡೆಯುತ್ತಾರೆ. ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷೂರು ಅಥವಾ ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ. ಮಹಿಷಾಸುರನನ್ನು ಕೊಂದರೂ ಚಾಮುಂಡೇಶ್ವರಿ ದೇವಿಯ ಕೋಪ ತಣ್ಣಗಾಗಿರುವುದಿಲ್ಲ. ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ದೇವಿಯು ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಬರುತ್ತಾಳಂತೆ. ಈ ಪರ್ವತದಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ ಈ 5 ಜನ ತಪಸ್ವಿಗಳು ನೆಲೆಸಿದ್ದರಂತೆ. ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ. ತಾವು 5 ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ ಆ 5. ಅಂತೆಯೇ ದೇವಿರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ. ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದೇ ಪ್ರಸಿದ್ಧಿ ಪಡೆಯಿತು. ಇನ್ನೊಂದು ದಂತಕಥೆಯ ಪ್ರಕಾರ ಶ್ರೀ ದೇವಿರಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಕಾರಣ ಕೇಳಿದರೆ ಒಂದು ಕ್ಷಣ ಮೈ ಜುಮ್ ಎನಿಸುತ್ತದೆ. ಈ ತಾಯಿಯು ಚಾಮುಂಡೇಶ್ವರಿ ಅವತಾರವಾದ ಬಿಂಡಿಗ ದೇವಿರಮ್ಮ ಮಹಿಷಾಸುರನನ್ನು ಮರ್ದನ ಮಾಡಿ ಶಾಂತಿಗಾಗಿ ಹುಡುಕುತ್ತಿದ್ದ ಸಂದರ್ಭದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಚಂದ್ರದ್ರೋಣ ಪರ್ವತದ ಸಾಲನ್ನು ಅವಳು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಮಲ್ಲೇನಹಳ್ಳಿಯ ಬಿಂಡಿಗದ ಬೆಟ್ಟದಲ್ಲಿ ಬಂದು ನೆಲೆಸುತ್ತಾಳೆ. ನಂತರದಲ್ಲಿ ಊರಿನ ಗ್ರಾಮಸ್ಥರಿಗೆ ವಿಷಯ ತಿಳಿದಾಗ ಆ ತಾಯಿಯ ದರ್ಶನ ಪಡೆಯಲು ಇಡೀ ಗ್ರಾಮಸ್ಥರು ಬರುತ್ತಾರೆ. ತಾಯಿಗೆ ದೇವಿ ಎಂದು ಕರೆಯುತ್ತಾ ಬರುತ್ತಾರೆ. ದೇವಿ ಅನ್ನುವುದು ಏಕವಚನ ಆಗಿರುವುದರಿಂದ ದೇವಿರಮ್ಮ ಎಂದು ಕರೆಯುತ್ತಾರೆ. ನಂತರದಲ್ಲಿ ಊರಿನ ಗ್ರಾಮಸ್ಥರು ದೇವಿಯನ್ನು ಪ್ರತಿನಿತ್ಯ 2 ಪೂಜೆ ನಡೆಸಲು ಬೆಟ್ಟ ಏರಿ ಬರಬೇಕು, ನಾವು ಕಾಡು ಪ್ರಾಣಿಗಳ ಕಾಟವಿದೆ, ತಾಯಿಯೇ ನೀನು ಬೆಟ್ಟದ ಕೆಳಗೆ ಬಂದು ನೆಲೆಸು ಎಂದು ಕೇಳಿಕೊಳ್ಳುತ್ತಾರೆ. ತಾಯಿ ದೇವಿ ಒಬ್ಬ ವ್ಯಕ್ತಿಯ ಸ್ವಪ್ನದಲ್ಲಿ ಬಂದು, ನಾನು ಬರುವುದಾದರೆ ನನ್ನ ಕುಲದವರು ಬರುತ್ತಾರೆ, ನೀನು ಬೆಳಗ್ಗೆ ಹೋಗಿ ನೋಡು, ಅಲ್ಲಿ ನನ್ನ ಕಾಲಿನ ಗುರುತು ಇರುತ್ತೆ, ಅದೇ ಜಾಗದಲ್ಲಿ ನನಗೆ ಗುಡಿ ನಿರ್ಮಾಣ ಮಾಡು ಎಂದು ತಾಯಿ ತಿಳಿಸುತ್ತಾಳೆ. ನಂತರದಲ್ಲಿ ಶ್ರೀ ಕ್ಷೇತ್ರ ಬಿಂಡಿಗ ದೇವಿರಮ್ಮ ದೇವಾಲಯ ನಿರ್ಮಾಣವಾಯಿತು ಎಂಬುದು ಈ ಊರಿನ ಗ್ರಾಮಸ್ಥರ ನಂಬಿಕೆ. ದೀಪಾವಳಿ ಬಂತು ಅಂದರೆ ಮಲೆನಾಡ ಜನರಿಗೆ ಒಂದು ರೀತಿಯ ಸಂತಸ. ಬೆಟ್ಟದ ಮೇಲೆ ನೆಲೆಸಿರುವಂತಹ ಶ್ರೀ ದೇವಿರಮ್ಮ ತಾಯಿಯನ್ನು ನೋಡುವ ಭಾಗ್ಯ ನಮ್ಮದಾಗುತ್ತದಲ್ಲ ಎನ್ನುವ ಹಂಬಲ. ಅದಕ್ಕಾಗಿ ಮಧ್ಯರಾತ್ರಿಯಿಂದಲೇ ಕಡಿದಾದ ಬೆಟ್ಟವನ್ನು ಏರುತ್ತಾ ಶ್ರೀ ತಾಯಿ ದೇವಿರಮ್ಮ ದರ್ಶನವನ್ನು ಪಡೆಯುತ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನು ದೇವಿಗೆ ಅರ್ಪಿಸುತ್ತಾರೆ. ಹರಕೆಯ ರೂಪದಲ್ಲಿ ದೇವಿಗೆ ತುಪ್ಪ, ಬಳೆ, ಬಟ್ಟೆ, ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾರೆ. ವಿಶೇಷತೆ ಏನೆಂದರೆ, ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ. ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿಯುತ್ತಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ. ಉಳಿದಂತೆ ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ, 3,000 ಅಡಿ ಎತ್ತರವಿರುವ ಈ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲಿಯೇ ಹತ್ತಬೇಕು, ಕಾಲಿಗೆ ಚಪ್ಪಲಿಯನ್ನು ಹಾಕುವಂತಿಲ್ಲ, ಹಾಗೂ ಬೆಟ್ಟವನ್ನು ಹತ್ತುವ ಮುನ್ನ ಆಹಾರವನ್ನು ಸೇವಿಸುವಂತಿಲ್ಲ. ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಲಾಗುತ್ತದೆ.
ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ. ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನು ಹತ್ತಬೇಕು. ವರ್ಷ ಪೂರ್ತಿ ತಣ್ಣಗೆ ಇರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ. ನರಕ ಚತುರ್ದಶಿಯ ನಂತರದ ಎರಡು ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವಿರ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ತೆರಳುವುದು ತುಂಬ ಸರಳ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಬಿಂಡಿಗ ದೇವಸ್ಥಾನವು ಚಿಕ್ಕಮಗಳೂರು ನಗರದಿಂದ 18 ಕಿಲೋಮೀಟರ್ ದೂರವಿದೆ. ಇಲ್ಲಿಗೆ ಸರ್ಕಾರಿ ಮತ್ತು ಖಾಸಗಿ ವಾಹನಗಳ ವ್ಯವಸ್ಥೆ ಇದೆ. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಪೂಜೆಯನ್ನು ಮಾಡಲಾಗುತ್ತದೆ. ತರೀಕೆರೆಯಿಂದ ಚಿಕ್ಕಮಗಳೂರು ಮಾರ್ಗವಾಗಿ ಯಾವಾಗಲೂ ನೀವು ತೆರಳುವಾಗ ಹತ್ತಿರದಲ್ಲೇ ಮಲ್ಲೇನಹಳ್ಳಿಯಿಂದ ಬಲಕ್ಕೆ ತಿರುಗಿದಾಗ ಸಮೀಪದಲ್ಲೇ ಅಂದರೆ 1-2 ಕಿಲೋಮೀಟರ್ ದೂರದಲ್ಲೇ ಈ ದೇವಸ್ಥಾನ ಸಿಗುತ್ತದೆ. ನಿಸರ್ಗದ ಮಡಿನಲ್ಲಿರ್ತಕ್ಕಂತಹ ಈ ದೇವಸ್ಥಾನದ